ಆಕಾಶವಾಣಿ ನುಡಿ ತೇರ ನೆಳೆದವರು ಬಾನುಲಿ ಕಲಿಗಳು ಕನ್ನಡ ಕಾಯಕ ವರ್ಷಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಡುಗೆ ಕನ್ನಡದ ಮೇರು ಕೃತಿಗಳ ಅನುವಾದಕ್ಕಾಗಿ ಕುವೆಂಪು ಭಾಷಾ ಭಾರತಿ ಪ್ರಾದೇಶಿಕ ಭಾಷೆಗಳ ಉನ್ನತಿಗಾಗಿ ವಿವಿಧ ಅಕಾಡೆಮಿಗಳು ಮತ್ತು ಪ್ರತಿಷ್ಠಾನಗಳು ಕರ್ನಾಟಕ ನಮ್ಮ ಹೆಮ್ಮೆ ಇವರು ಮಾತಾಡಿದ್ದು ಕಡಿಮೆ ಆದರೆ ಇವರ ಧ್ವನಿ ಚಿರಪರಿಚಿತ ಇವರ ಬರವಣಿಗೆ ಬಹಳ ಸೊಗಸು ಆದರೆ ಇವರು ಸಾಹಿತಿ ಅಲ್ಲ ಎಲ್ಲ ಭಾವಗಳನ್ನು ಮೈತುಂಬಿಕೊಂಡಿದ್ದಾರೆ ಆದರೆ ಕವಿಯಂತೂ ಅಲ್ಲವೇ ಅಲ್ಲ ಅತ್ಯಂತ ಶ್ರೀಮಂತರು ಹಣದಲ್ಲಿ ಅಲ್ಲ ಹಾಡಿಗೂ ಮಾತಿಗೂ ಮೌನಕ್ಕೂ ಸ್ವರ ಕಲ್ಪಿಸಿದ ಬಾನ ಬಾಗಿಲ ತೆರೆದ ಗಾನಚೇತನ ನಿಧಿ ಚ ಸುಖ ನಿಧಿ ಚ ಬಾನುಲಿಯ ನೂರಾರು ಪ್ರಯೋಗಗಳನ್ನೆಲ್ಲ ಮೈಗೂಡಿಸಿಕೊಂಡು ಬಂದವರು ಎಚ್ ಕೆ ನಾರಾಯಣ ಅಜಾತ ಶತ್ರು ಅಂದ್ರೆ ನಮ್ಮ ಇಷ್ಟರು ತಮಗ್ ಗೊತ್ತಿದ್ವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಈಗಲೂ ನಾವು ಹಳಬರೆಲ್ಲ ಸೇರಿದಾಗ ಮೊದಲು ಮಾತಾಡೋದು ಎಚ್ ಕೆ ನಾರಾಯಣ ಅವ್ರ ಬಗ್ಗೆ ಎಚ್ ಕೆ ನಾರಾಯಣ ಓಂ ತತ್ಸಾರಾಯಣನಿ ಪುರುಷೋತ್ತಮ ಗುರುನಿ ಆಕಾಶವಾಣಿಯ ಗೀತಾರಾಧನ ಶ್ರೀನಾರಾಯಣನಿ ಪುರುಷೋತ್ತಮ ಗುರುನಿ ಸಾವಿರಾರು ಹಾಡುಗಳು ಪುಸ್ತಕದಿಂದ ದನಿಗೆದರಿ ಬಂದು ನಾರಾಯಣನ ಮುಂದೆ ನರ್ತಿಸಿದವು ಎಚ್ ಹೆಚ್ಚು ಅಲ್ಲ ಕೆ ಕಡಿಮೆಯೂ ಅಲ್ಲ ಅದು ಪರ್ಫೆಕ್ಟ್ ಸಂಯೋಜನೆ ಆನಂದದ ಸಂಯೋಜನೆ ಅಕ್ಷರಗಳ ಅಂತರಂಗದ ನಾದ ಚಿಂತ್ಯಾಕೆ ಮಾಡತಿ ಚಿನ್ಮಯನಿದ್ದಾನೆ ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಜಯದೇವ ಕವಿಯ ಶೃಂಗಾರ ನಾಯಕ ಕುವೆಂಪು ಅವರ ಚಿತ್ರಾಂಗದ ರವೀಂದ್ರರ ಗೀತ ಭಾರತ ಕಾರ್ಯಕ್ರಮಗಳಿಗೆ ಇವರ ಸಂಗೀತ ನಿರ್ದೇಶನ ಹಲವು ಪ್ರಶಸ್ತಿಗಳಿಗೆ ಭಾಜನ ರಾಷ್ಟ್ರೀಯ ಪ್ರಸಾರದಲ್ಲಿ ಈ ಕಾರ್ಯಕ್ರಮಗಳು ಮನ್ನಣೆ ಪಡೆದವು ನೋಡಮ್ಮ ಮುಗಿಲ ತುಂಬ ಬೆಳ್ಬೆಳಕಿನ ಮಲ್ಲಿಗೆ ಅಂತ ಮಕ್ಕಳಿಗೆ ಝೇಂಕಾರದ ಹಾಡು ಹೇಳಿಕೊಟ್ಟ ಎಚ್ ಕೆ ನಾರಾಯಣ ಶ್ರಾವಣದ ಹಾಡಿನಲ್ಲಿ ಯುವ ಮನಸ್ಸುಗಳನ್ನು ಕುಣಿಸಿದರು ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪತಾಳಿ ವಿಶ್ವ ವಿನೂತನ ವಿದ್ಯಾಚೇತನ ಎಂದು ಸರ್ವ ಹೃದಯಗಳಿಗೆ ಸಂಸ್ಕಾರ ನೀಡಿದರು ಹಿರಿಯ ಪ್ರಸಾರಕರಾದ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್ ಭಾವಗೀತೆಗಳ ಪ್ರಚಾರ ಅಥವಾ ಜನಪ್ರಿಯತೆ ಇತ್ತಲ್ಲ ಅದ್ರ ಬರ್ತಾ 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 ಹೆಚ್ಚಾಗಲಿಕ್ಕೆ ಕಾರಣ ಎಚ್ ಕೆ ನಾರಾಯಣ ಅಂಥವರು ಅದಕ್ಕೆ ಬಲ ಕೊಟ್ಟಿದ್ದು ಅಂದ್ಕೊಂಡಿದ್ದೀನಿ ಅವರು ಶುರು ಮಾಡಿದ್ದು ಶಾಸ್ತ್ರೀಯ ಸಂಗೀತಕಾರರಾಗೆ ಆದರೆ ಹೆಸರು ಮಾಡಿದ್ದು ಸುಗಮ ಸಂಗೀತದಲ್ಲಿ ಪಡುವಲ ಕಡಲಿನ
ಇರುವಂತಹ ಹುಟ್ಟು ಪ್ರತಿಭಾವಂತರು ಬಹಳ ಕಡಿಮೆ ಇರ್ತಾರೆ. ದಾನಗಂಗೆಗೆ ಸಲ್ಲುವ ಎಲ್ಲಾ ಸೇವೆಯ ಪ್ರಕಾರಗಳು ಎಚ್ ಕೆ ನಾರಾಯಣ ಅವರಿಂದ ಸಂದಾಯವಾಗಿವೆ ಅಂತ ಹೇಳಬಹುದು. ಝಂಡ ಊಂಚ ರಹೆ ಹಮಾರ ವಿಜಯಿ ವಿಶ್ವ ತಿರಂಗ ಪ್ಯಾರ ಸದಾ. ಅಷ್ಟೇ ಯಾಕ್ರಿ, ಆಕಾಶವಾಣಿ ಕಾರ್ಯಕ್ರಮಗಳ ಉಸಿರೆ ಅಂತ ಹೇಳಬಹುದಾದ ಸೌಂಡ್ ಇಫೆಕ್ಟ್ ಗಳಿವೆ ಅಲ್ಲ, ಆ ಸೌಂಡ್ ಇಫೆಕ್ಟ್ ಗಳಿಗೆ ಎಚ್ ಕೆ ನಾರಾಯಣ ಅವರ ಕೊಡುಗೆ ಬಹಳ ದೊಡ್ಡದದೆ. ವೀರೋಂಕೋ ಹರ್ಸಾನೆ ಶುಭ ನುಡಿಯೇ ಶಕುನದ ಹಕ್ಕಿಯ ವಿಶಿಷ್ಟ ಸಂಗೀತ ಸಂಯೋಜನೆ ನಾಡಿನಲ್ಲಿ ಮನೆ ಮಾತಾಯಿತು. ಹತ್ತಿರುಳಿನ ನೆರಳಿನಲ್ಲಿ ನೊಂದ ಜೀವ ಮಲಗಿರಲಾಗಿ ಕವಿಗನಸನು ಕಾಣುವಾಗ ಭೂಗೆಯೊಂದು ಭುಕ್ಕೆನು ತಿತ್ತ ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಈ ಗೀತೆಯನ್ನ ಕೇಳಿದಾಗ ಕವಿ ಕೆಎಸ್ ನರಸಿಂಹಸ್ವಾಮಿಗಳು ಕವಿತೆಗೆ ಜೀವ ಕೊಟ್ಟೆ ಅಂತ ಕಣ್ತುಂಬಿಕೊಂಡರು. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ. ನಾರಾಯಣ ಅವರೇ ಹೀಗೆ ಬೇಕು ಅಂತ ಹೇಳಿದ ಕೂಡಲೇ ಅವರು ಒಮ್ಮೆಲೆ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಗೀತ ರೂಪ ಕೊಡೋದು ಒಂದು ಇದೆಯಲ್ಲ ಕಲ್ಪನೆ ಅವ್ರದ್ದು ಅತ್ಯದ್ಭುತವಾಗಿತ್ತು ಅಂತ ಅನ್ನಿಸ್ತದೆ. ಸ್ವರ ಸಂಯೋಜನೆ ವಿಚಾರ ಏನಿದೆ ಅಲ್ಲ ಕಂಪೋಸಿಂಗ್, ಅದರಲ್ಲಿ ಹಿ ವಾಸ್ ಮಾರ್ವಲಸ್. ಅವರು ಅವರಂಥ ಆರ್ಟಿಸ್ಟ್ರು ಮತ್ತೆ ನಮ್ಗೆ ಸಿಗೋದಿಲ್ಲರಿ. ಪಂಜಾಬಿ, ಬಂಗಾಲಿ, ಗುಜರಾತಿ, ಹಿಂದಿ, ಉರ್ದು, ಸಂಸ್ಕೃತ ಭಾಷೆ ಕಾರ್ಯಕ್ರಮಗಳಿಗೆಲ್ಲ ಅವರು ಆಡಿದ್ದಾರೆ. ಎಷ್ಟು ಜನ ಆರ್ಟಿಸ್ಟ್ಗಳಿಗಿದು ಸಾಧ್ಯ? ನಾನು ಕನ್ನಡಿಗ, ನಾನು ಹಿಂದಿಯವ, ನಾನೇ ತಮಿಳನಯ್ಯ. ನಾನು ತೆಲುಗಿನವ, ನಾನು ಮಲಯಾಳಿ, ನಾನೇ ಭಾರತೀಯ, ನಾನೇ ಭಾರತೀಯ. ಇವರು ನಮ್ಮ ವಸಂತ ಕೌಲಿಯರಂತೂ ಒಮ್ಮೆ ಅವ್ರ ಕಡೆಯಿಂದ ಮಸೀದಿಯೊಳಗೆ ಇದನ್ನ ಪ್ರೇಯರ್ ಮಾಡ್ತಾರಲ್ಲ, ಆ ಪ್ರೇಯರ್ ಮಾಡಿಸಿದ್ರಿ ಅವ್ರ ಕಡೆಯಿಂದ ಒಂದೊಂದು ಶಬ್ದ ಒಂದೊಂದು ಇದನ್ನ ಅವರು ಇದು ಮಾಡ್ತಿದ್ರೆ ಅಷ್ಟು ಇಫೆಕ್ಟಿವ್ ಆಗಿ ಅವರು ಪ್ರಾರ್ಥನೆ ಮಾಡಿದ್ರು ಮಸೀದಿಯಲ್ಲಿ. ಶ್ರೀ ಸಿದ್ದಯ್ಯ ಪುರಾಣಿಕ್ ಅವರು ರಚಿಸಿದ ಸಂಗೀತ ರೂಪಕ ಸ್ವಾತ್ಮ ಶಕ್ತಿ ಸುದರ್ಶನ, ಸಂಗೀತ ನಿರ್ದೇಶನ ಶ್ರೀ ಎಚ್ ಕೆ ನಾರಾಯಣ. ಅಪ್ಪಟ ಶಾಸ್ತ್ರೀಯ ಸಂಗೀತದ ಕಲಾವಿದ, ಭಕ್ತಿಗೀತೆ, ದೇವರನಾಮ, ಉಗಾಭೋಗ, ಭಾವಗೀತೆ, ದೇಶಭಕ್ತಿಗೀತೆ, ಪರಿಸರ ಗೀತೆ, ನಾಟಕ ರೂಪಕಗಳ ಪರಿಣಾಮ ಸಂಗೀತ ಎಲ್ಲವನ್ನೂ ಹಾಡಿದ್ದಾರೆ. ಮಹಾವೀರ ಜಯಂತಿಯ ಹಾಡಿರಲಿ, ಬುದ್ಧ ಜಯಂತಿಯ ಗೀತೆ ಇರಲಿ, ರವೀಂದ್ರ ಸಂಗೀತವೇ ಆಗಲಿ, ಬಾಹುಬಲಿಯ ಮಸ್ತಕಾಭಿಷೇಕದ ಗೀತೆಯೇ ಆಗಲಿ, ಇವರ ದನಿಯಲ್ಲಿ ತುಂಬಿ ಬಂದಿವೆ. ರಾಜ್ಯಲಕ್ಷ್ಮಿ ಕಾಲಿಗೆರಗಿ ವರಿಸು ದೊರೆಯ ಎಂದಿರೆ, ತೊಲಗಾಚೆಗೆ ಚಂಚಲೆಯೇ ಎನ್ನುವ ಕೆಚ್ಚು ಗುಮ್ಮಟಂಗೆ. ಜನಮಂಗಲ ಜಗಮಂಗಲ ಜಯ ಮಂಗಲ ಗಾನ. ಗಾಂಧಿ, ನೆಹರು, ಇಂದಿರಾಗಾಂಧಿ ಅವರ ಬಗ್ಗೆ ಇವರು ಸಂಯೋಜಿಸಿ ಹಾಡಿದ ಹಾಡುಗಳು ಆಕಾಶವಾಣಿಯಲ್ಲಿ ಇಂದೂ ಪ್ರಸಾರವಾಗುತ್ತಲೇ ಇವೆ. ನಮೋ ನಮೋ ನವ ಭಾರತ ನಾಯಕಿ, ನಮೋ ನಮೋ ಸೌಭಾಗ್ಯ ಪ್ರದಾಯಕಿ. ಹಿರಿಯ ಕಿರಿಯ ಕಲಾವಿದರ ಜೊತೆ ಹಾಡಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿ ಹಾಡಿಸಿದ್ದಾರೆ. ಕೆರೆಯ ಕಟ್ಟಿದ ಕೆರೆ ಆಯ್ತಲ್ಲೋ, ಹಿರಿಯ ಕಟ್ಟಿದ ಕೆರೆ ಆಯ್ತಲ್ಲೋ, ಕಟ್ಟಿದ ಕೆರೆಗೆ ಜಲ ಬೇಕಲ್ಲ. ಎಚ್ ಕೆ ನಾರಾಯಣ
ಹುಟ್ಟಿದ್ದು May 14, 1934. ತಂದೆ ಕೇಶವಯ್ಯ, ತಾಯಿ ಸಣ್ಣಮ್ಮ. ಊರು ಹಾಸನದ ಹೊಳೆ ನರಸೀಪುರ. ತಂದೆ ಮತ್ತು ಮಾವ ನಾಗಮುತ್ತು ಅವರಿಂದ ಪ್ರಾರಂಭಿಕ ಸಂಗೀತವನ್ನು ಕಲಿತರು. ನಂತರ ಸಂಗೀತ ಕಲಾನಿಧಿ ಡಾಕ್ಟರ್ ಆರ್ಕೆ ಶ್ರೀಕಂಠನ್ ಅವರ ಬಳಿ ಶಿಷ್ಯತ್ವ. ವಿದ್ವತ್ ಪರೀಕ್ಷೆಯಲ್ಲಿ ಚಿನ್ನದ ಪದಕದೊಂದಿಗೆ ತೇರ್ಗಡೆ. ಆರಂಭದಲ್ಲಿ ಪಿಟೀಲು ಕಲಿಯುತ್ತಿದ್ದರು ಎಚ್ ಕೆ ನಾರಾಯಣ. ರಿಪೇರಿಗೆ ಹೋದ ಪಿಟೀಲು ಕಾರಣಾಂತರದಿಂದ ಮನೆಗೆ ಬರೋದು ತಡವಾದಾಗ ಹಾಡ್ತಾ ಹಾಡ್ತಾ ಗಾಯನಕ್ಕೆ ಹೊರಳಿದರು ನಾರಾಯಣ. ಆಕಾಶವಾಣಿ ಸೇರಿದ್ದು 1954. ಟೈಪ್ ರೈಟರ್ ಇಲ್ಲದ ಆ ಕಾಲದಲ್ಲಿ ಇವರು ಸೇರಿದ್ದು ಕಾಪಿಯಿಸ್ಟ್ ಆಗಿ. ಆರ್ಕೆ ಶ್ರೀಕಂಠನ್ ಅವರಿಗೆ ಸಂಗೀತದ ರಚನೆಗಳನ್ನು ಬರೆದುಕೊಡುತ್ತಿದ್ದರು. ಇವರ ಅಕ್ಷರಗಳು ಮುತ್ತು ಪೋಣಿಸಿದ ಹಾಗೆ. ಎರಡು ಬಣ್ಣದ ಇಂಕ್ ಬಳಸಿ ಅವರು ಬರೆದ ಯಾವುದೇ ಸ್ವರಪ್ರಸ್ತಾರ ಸಾಹಿತ್ಯ ಗಾಯಕರಿಗೆ ಸಿಹಿ ಸುಗ್ಗಿ. ನೋಡುತ್ತಲೇ ಹಾಡಬಹುದು, ಅಷ್ಟು ಸೊಗಸು ಎಂದು ಆನಂದ ಪಡುತ್ತಿದ್ದರು. ಅವರಿಂದ ನೇರವಾಗಿ ಕಲಿತ ಶಿಷ್ಯರು ಹಲವಾರು ಮಂದಿ. ನಾವು ಪುಣ್ಯಶಾಲಿಗಳು ಎಂದು ಸಂಭ್ರಮಿಸುತ್ತಾರೆ ಹಿರಿಯ ಪ್ರಸಾರಕ ಎಚ್ ಕೆ ನಾರಾಯಣ ಅವರ ಒಡನಾಡಿ ಗಾಯಕ ಬಿವಿ ಮೋಹನ್. ನಮ್ಮ ತಾಯಿಯವರು ಎಚ್ ಕೆ ನಾರಾಯಣ ಅವರ ಹತ್ರ ಕಲಿಯೋ ನೀನು ಸಂಗೀತ ಚೆನ್ನಾಗಿ ಹೇಳ್ಕೊಡ್ತಾರೆ ಆಯ್ತು ಅಂದೆ. ಎಚ್ ಕೆ ಅನ್ನೋರು ಮನೆಗೆ ಬರಕ್ ಶುರು ಮಾಡಿದ್ರು. ಗುರುಗಳು ಅಂದ್ರೆ ಎಚ್ ಕೆ ನಾರಾಯಣ ತುಂಬಾ ಫ್ರೆಂಡ್ಲಿ ಆಗಿದ್ರು. ಸಿನಿಮಾ ಹಾಡುಗಳೆಲ್ಲ ಅದು ಇದು ಹಾಡ್ತಿದ್ದೆ ಅದೆಲ್ಲ ಕೇಳಿದ್ಮೇಲಂತ ಅವರು ಆ ಹಾಡು ಗೊತ್ತಾನೆಯಾ ನಿಂಗೆ, ಈ ಹಾಡು ಗೊತ್ತಾನೆಯಾ ಅಂತ ನನಗೆ ಸ್ವಲ್ಪ ಪುಷ್ ಕೊಡೋರು. ನೋಡು ಇದೇ ರಾಗದಲ್ಲಿ ಇನ್ನೊಂದು ಹಾಡು ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ರಾಗದಲ್ಲಿ ಒಂದು ಹಾಡು ಹೇಳ್ಕೊಡೋರು. ನಿನಗೆ ನಾನು ಭಾವಗೀತೆಗಳು ಹೇಳ್ಕೊಡ್ತೀನಿ ಅಂದ್ರು. ನರಸಿಂಹಸ್ವಾಮಿಗಳದ್ದು ತುಂಬಾ ಹೇಳ್ಕೊಡ್ತಾ ಇದ್ರು ನನಗೆ. ಕುವೆಂಪು ಅವ್ರದ್ದು ತುಂಬಾ ಹೇಳ್ಕೊಟ್ಟಿದ್ದಾರೆ. ಹೀಗೆ ನಮ್ಮ ಗುರು ಶಿಷ್ಯ ಬಾಂಧವ್ಯ ತುಂಬಾ ಚೆನ್ನಾಗಿತ್ತು. 24 ಗಂಟೆನೂ ಅವರು ಬರೀ ಟ್ಯೂನ್ ಮಾಡೋದೇ ಆಗೋಯ್ತು ಅವ್ರಿಗೆ. ನಂತರ ನನಗೆ ಆಕಾಶವಾಣಿಲಿ ಕೆಲಸ ಆಯ್ತು. ಸ್ನೇಹಿತನಾಗಿ ಅವರು ನನ್ನ ಜೊತೆ ಇರಕ್ಕೆ ಶುರು ಮಾಡಿದ್ರು. ಈ ಶಿಷ್ಯ ವೃತ್ತಿ ಹೊಟ್ಟೋಯ್ತು. ಬಾರಯ್ಯ ಹೋಗಯ್ಯ ಅಂತ ಮಾತಾಡೋರು ಆ ಬಾಂಧವ್ಯ ಅವರ ಕೊನೆ ದಿನದವರೆಗೂ ಇತ್ತು. ಗುಲ್ಬರ್ಗ ಹೋದೆ ಅಲ್ಲೊಬ್ರು ಅಲ್ಲಿ ಆರತ್ಕಟ್ಟಿ ಅಂತ ಒಬ್ರು ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಇದ್ರು. ಅವರು ನಾರಾಯಣನ್ ಕರೆದು ಹಾಡುಗಳು ಮಾಡಿಸ್ಬೇಕು ಉಗಾದಿದು ಪ್ರೋಗ್ರಾಮು ಅಂತ ಆಯ್ತು. ನಾರಾಯಣ ಅವರು ಬಂದ್ರು. ಬಂದ್ಮೇಲೆ ಸುಭದ್ರಮ್ಮ ಮನ್ಸೂರು, ವೆಂಕಟೇಶ್ ಕುಮಾರು, ಕಣವಿ ಇಂಥವರೆಲ್ಲ ಹಾಡಿದ್ರು. ತುಂಬಾ ಒಳ್ಳೆ ರೆಕಾರ್ಡಿಂಗ್ ಆಯ್ತು. ಅದು ಲೈವ್ ಪ್ರೋಗ್ರಾಮ್ ಇತ್ತು. ಆಮೇಲೆ ಅದು ರೆಕಾರ್ಡಿಂಗ್ ಪ್ರತಿ 2 ದಿವಸಕ್ಕೊಂದ್ಸಲ ಒಂದು ಹಾಡು ಹೋಗ್ತಾನೆ ಇರೋದು ಗುಲ್ಬರ್ಗಲ್ಲಿ. ನಾರಾಯಣ ಅವರ ಹಾಡು ಅಂದ್ರೆ ಅದು ಅಷ್ಟು ಪ್ರಸಿದ್ಧಿ ಆಗೋಯ್ತು. ಹಾಗಾಗಿ ಹಾಕೊಂಡು ಮೇಷ್ಟ್ರ ಹಾಡು ಕೇಳ್ತಾ ಇರ್ತೀನಿ ನಾನು. ಅವರ ಹಾಡುಗಳನ್ನು ಮರೆಯೋದಂತೂ ಅದು ನನ್ನ ಕಿವಿ ಕಿವುಡಾಗ್ಬೇಕು. ಅವ್ರ ಕಚೇರಿಗಳು ನಾನು ಸುಮಾರು ಒಂದು 100 ಕಚೇರಿ ಕೇಳಿದ್ದೀನಿ ಆರ್ ಕೆ ಶ್ರೀಕಂಠನ್ ಅವ್ರದ್ದು. ಅಲ್ಲಿ ಇವರೇ ತಂಬೂರ ಹಾಕ್ತಾ ಇದ್ರು, ಹಿಂದೆ ಹಾಡ್ತಾ ಇದ್ರು. ಅಷ್ಟು ಒಳ್ಳೆ ಶಿಷ್ಯ ಆರ್ ಕೆ ಶ್ರೀಕಂಠನ್ ಅವ್ರಿಗೆ ಎಚ್ ಕೆ ನಾರಾಯಣ. ನಾವೆಲ್ಲ ಇಂದು ವಿಶ್ವನಾಥ್ ತುಂಬಾ ಬೇಕಾದ ಶಿಷ್ಯ. ಈ ತರ ತುಂಬಾ ಜನ ಶಿಷ್ಯರಿದ್ರು. ಆಮೇಲೆ ಬಿ ಆರ್ ಛಾಯಾ, ಅವ್ರ ಛಾಯಾ ಹತ್ರ ತುಂಬಾ ಹಾಡಿಸಿದಾರ ಅವರು. ಅವ್ರ ರತ್ನಮಾಲಾ ಮಾಲ್ತಿ ಅಂತೂ ಬಿಡಿ, ಅವರೊಂಥರ ಶಿಷ್ಯರೇ ನಾರಾಯಣ ಅವರಿಗೇನೆ. ಅಷ್ಟು ಪ್ರೀತಿ ಮಾಡೋರು ಎಲ್ರು, ನಾನು ನೋಡಿಲ್ಲ ಇನ್ನೊಬ್ಬರಿಗೆ. ಅವರ ಏಕಲವ್ಯ ಶಿಷ್ಯರು ಕ್ಯಾಸೆಟ್ ಮೂಲಕ ಕಲಿತವರು ಸಾವಿರಾರು ಮಂದಿ. ಈಗಲೂ ಎಚ್ ಕೆ ನಾರಾಯಣ ಅವರು ಸಂಗೀತ ಸಂಯೋಜಿಸಿರುವ ಹಾಡಿರುವ ಗೀತೆಗಳು ವೇದಿಕೆಗಳಲ್ಲಿ ಅಜರಾಮರವಾಗಿವೆ. ಸಂಗೀತದ ಉದ್ಯಮ ಇವರನ್ನು ಕ್ಯಾಸೆಟ್ ಕಿಂಗ್ ಎಂದೇ ಕರೆಯಿತು. ಸುಗಮ ಸಂಗೀತಕ್ಕೆ ವಿಶಿಷ್ಟ ಸ್ಪರ್ಶ ನೀಡಿದರು. ನೂರಾರು ಕ್ಯಾಸೆಟ್ಗಳಲ್ಲಿ ತಾವೇ ಹಾಡಿದರು. ಸಂಗೀತ ಸಂಯೋಜನೆ ಮಾಡಿ ದಿಗ್ಗಜರಿಂದ ಹಾಡಿಸಿದರು. ಗಾಯಕ ವಿದ್ಯಾಭೂಷಣರ ಬಹುತೇಕ ಗೀತೆಗಳ ಸಂಯೋಜನೆ ಇವರದ್ದೇ. ತೆಲುಗಿನ ಗಾಯಕ ಘಂಟಸಾಲ ಅವರನ್ನು ಇಷ್ಟಪಡುತ್ತಿದ್ದರು. ಅಂದಿನ ಪ್ರಸಾರಕರಾದ ಎಂಡಿ ಪಾರ್ಥಸಾರಥಿ ಅವರಿಂದ ಮಾರ್ಗದರ್ಶನ ಪಡೆದಿದ್ದರು. ಕಾಳಿಂಗರಾಯರ ಗತ್ತು, ಪಿಬಿ ಶ್ರೀನಿವಾಸರ ಭಾವ, ಘಂಟಸಾಲ ಅವರ ಗಟ್ಟಿ ದನಿಯ ಶಾಸ್ತ್ರೀಯತೆ, ಈ ಮೂರು ಮೇಳೈಸಿದ ಧ್ವನಿ ಎಚ್ ಕೆ ನಾರಾಯಣ ಅವರದು ಎಂದು ಅಭಿಮಾನಿಯೊಬ್ಬರು ಬಣ್ಣಿಸುತ್ತಾರೆ. ರಮಣಾಂಜಲಿ ತಂಡದ ಮೂಲಕ ವಿಶ್ವದಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿದರು. ಆಕಾಶವಾಣಿಯಿಂದ ನಿವೃತ್ತರಾಗಿದ್ದು 1989 ತರಳುಬಾಳು ಕೇಂದ್ರದಲ್ಲಿ ನಿವೃತ್ತಿಯ ನಂತರ ಸೇವೆ ಸಲ್ಲಿಸಿದರು. ನಾಡಗೀತೆ ಪರಿಷ್ಕರಣೆ ಆಯ್ಕೆ ಸಮಿತಿಯಲ್ಲಿ ಸದಸ್ಯರಾಗಿದ್ದರು. ಎಚ್ ಕೆ ನಾರಾಯಣ. ಅಗಣಿತ ತಾರಾಗಣಗಳ ನಡುವಿನ ನೆಚ್ಚಿನ ಭಾವ ನಕ್ಷತ್ರ, ಕನ್ನಡ ಸುಗಮ ಸಂಗೀತದ ಸ್ವರ ನಾರಾಯಣ, ಆಕಾಶವಾಣಿಗೆ ವರನಾರಾಯಣ, ಅಭಿಮಾನಿಗೆ ಅಮರ ನಾರಾಯಣ, ಎಚ್ ಕೆ ನಾರಾಯಣ. ಆನಂದಮಯಗೆ ಚಿನ್ಮಯಗೆ ಶಿವನಾರಾಯಣಗೆ ಆರತಿ ಎತ್ತಿರೋ ಆನಂದಮಯ.
ಬಾನುಲಿ ಕಲಿಗಳು ನುಡಿಚಿತ್ರಾವಳಿ ಕೇಳಿದಿರಿ. ಮಾತು ಮಾಹಿತಿ ಹಿರಿಯ ಪ್ರಸಾರಕರಾದ ಡಾಕ್ಟರ್ ಜ್ಯೋತ್ಸ್ನಾ ಕೆ ಕಾಮತ್ ಹಾಗೂ ಬಿವಿ ಮೋಹನ್. ಕಾರ್ಯಕ್ರಮ ಪರಿಕಲ್ಪನೆ ನಿರೂಪಣಾ ಸಾಹಿತ್ಯ ನಿರ್ಮಾಣ ಬಿಕೆ ಸುಮತಿ. ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.